ದೇವೇಗೌಡರು ಇತಿಹಾಸ ತಗೊಳ್ಳಿ, ಕುಮಾರಸ್ವಾಮಿ ಇತಿಹಾಸ ತಗೊಳ್ಳಿ, ದೇವೇಗೌಡರು ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ. ಹೆಮ್ಮೆಯಿಂದ ಹೇಳ್ತೀವಿ ನಾವು. ಬೇರೆ ಪಕ್ಷದಲ್ಲಿದ್ದರೂ ದೇವೇಗೌಡರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀವಿ. ಈಸ್ ಎ ಸೆಕ್ಯುಲರ್ ಲೀಡರ್ 100%. ಈಗಲೂ ಸೆಕ್ಯುಲರ್ ಅವರು ಬರೇ ಮಗನ ಒತ್ತಡಕ್ಕೆ ಈಲ್ಡ್ ಆಗಿರೋದು. ಮನ್ಸಾರ ಇಲ್ಲ ದೇವೇಗೌಡರು. ಮೊನ್ನೆ ನೋಡಿರ್ಬೋದು ನಿಮ್ಮ ಮಾಧ್ಯಮ ಪ್ರೆಸ್ ಮೀಟಲ್ಲೇ ಓಪನ್ ಆಗಿ ದೇವೇಗೌಡರು ಹೇಳ್ತಾರೆ, ನಾವು ಮೈನಾರಿಟಿಗೆ ಅಲ್ಪಸಂಖ್ಯಾತರು ಬಿಟ್ಕೊಡೋದು ಪ್ರಶ್ನೆನೇ ಇಲ್ಲ, ಅವ್ರ ಅಷ್ಟನೇಕೋಸ ಇಟ್ಟಿವಂತ ಕುಮಾರಸ್ವಾಮಿ ಮಧ್ಯದಲ್ಲಿ ಮಾಡ್ತಾಯಿದ್ರೆ, ಅಣ್ಣ ಬರೀ ಮೈನಾರಿಟಿ ಅಂತ ಹೇಳಬೇಡಿ ನೀವು ಎಲ್ಲರೂ ಅಂತೇಳಿ. ಏನರ್ಥ ಅದು ಅಂದರೆ, ಈ ವಯಸ್ಸಲ್ಲೂ ದೇವೇಗೌಡರಿಗೆ ಅಲ್ಪಸಂಖ್ಯಾತರ ಬಗ್ಗೆ, ಅವ್ರು ಎಲ್ಲ ಸಮಾಜದ ವರ್ಗವರ್ಗ ಬಗ್ಗೆ ದೇವೇಗೌಡರು ಕಾಲಿಟ್ಟಿದ್ದಾರೆ. ಕುಮಾರಸ್ವಾಮಿ ಆಲ್ರೆಡಿ ಮಾಡ್ಕೊಂಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅಧ್ಯಕ್ಷ ಬಿಟ್ಟು ಹೋಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಬಿಟ್ಟಿದ್ದ ಪಕ್ಷದ ವಿಚಾರ ಅದು ನಾವು ಹೇಳಕ್ಕೆ ತಯಾರಿಲ್ಲ. ಸೆಕ್ಯುಲರ್ ಪಾರ್ಟಿ ಒಂದೇ ಒಂದು ಉಳ್ಕೊಂಡಿರೋದು ಕಾಂಗ್ರೆಸ್ ಪಕ್ಷ ಅಂತ, ಎಲ್ಲೋ ಒಂದು ಕಡೆ ಜನತಾದಲ್ಲ ಸೆಕ್ಯುಲರ್ ಪಕ್ಷ ಅಂತ ಇತ್ತು ರಾಜ್ಯದಲ್ಲಿ, ಅದರಿಂದ ಕಾಂಗ್ರೆಸ್ಗೆ ಸ್ವಲ್ಪ ಇದಿತ್ತು. ಇವತ್ತು ಅವ್ರು ಬಿ ಜೆ ಪಿ ಜೊತೆಯಿಂದ ಕೈ ಜೋಡಿಸಿದ್ರಿಂದ ಏನಾಗಿದೆ, ಕಾಂಗ್ರೆಸ್ಗೆ ಇಂಡಿಪೆಂಡೆಂಟ್ ಪಾರ್ಟಿ, ಏಕಾಏಕಿ ಪಾರ್ಟಿ, ಸೆಕ್ಯುಲರ್ ಪಾರ್ಟಿ. ಯಾವುದನ್ನ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಅಲ್ಲೂ ಸೆಕ್ಯುಲರ್ ಅವರು ಬರೇ ಮಗನ ಒತ್ತಡಕ್ಕೆ ಈಲ್ಡ್ ಆಗಿರೋದು. ಮನ್ಸಾರ ಇಲ್ಲ ದೇವೇಗೌಡರು. ಮೊನ್ನೆ ನೋಡಿರ್ಬೋದು ನಿಮ್ಮ ಮಾಧ್ಯಮ ಪ್ರೆಸ್ ಮೀಟಲ್ಲೇ ಓಪನ್ ಆಗಿ ದೇವೇಗೌಡರು ಹೇಳ್ತಾರೆ, ನಾವು ಮೈನಾರಿಟಿಗೆ ಅಲ್ಪಸಂಖ್ಯಾತರು ಬಿಟ್ಕೊಡೋದು ಪ್ರಶ್ನೆನೇ ಇಲ್ಲ, ಅವ್ರ ಅಷ್ಟನೇಕೋಸ ಇಟ್ಟಿವಿ ಅಂತ ಕುಮಾರಸ್ವಾಮಿ ಮಧ್ಯದಲ್ಲಿ ಮಾಡ್ತಾಯಿದ್ರೆ, ಅಣ್ಣ ಬರೀ ಮೈನಾರಿಟಿ ಅಂತ ಹೇಳಬೇಡಿ ನೀವು ಎಲ್ಲರೂ ಅಂತೇಳಿ. ಏನರ್ಥ ಅದು ಅಂದರೆ, ಈ ವಯಸ್ಸಲ್ಲೂ ದೇವೇಗೌಡರಿಗೆ ಅಲ್ಪಸಂಖ್ಯಾತರ ಬಗ್ಗೆ, ಅವ್ರ ಎಲ್ಲ ಸಮಾಜದ ವರ್ಗವರ್ಗ ಬಗ್ಗೆ ದೇವೇಗೌಡರು ಕಾಲಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಇಲ್ಲ ಖಂಡಿತ, ಅವ್ರಿಗೋಸ ಮಾಡ್ತಾರೆ, ಕಾರ್ಯಕರ್ತರಿಗೋಸ ಏನಕ್ಕೆ, ಕಾರ್ಯಕರ್ತರಿಗೆ ಏನಿಲ್ಲಪ್ಪ ಅದು. ಆಯಿತು ಸ್ವಾಮಿ, ಮೈತ್ರಿ ಮಾಡ್ಕೊಳೋದನ್ನ ಕನಿಷ್ಠ ಅಧ್ಯಕ್ಷನ ಕರ್ಕೊಂಡೋಗ್ಬೇಕು ನನ್ನ ಜೊತೆಯಲ್ಲಿ. ಅಧ್ಯಕ್ಷನ ಇಬ್ರಾಹಿಮ್ನ ಕರ್ಕೊಳಕ್ಕೆ, ಅಧ್ಯಕ್ಷ ಯಾರಿದ್ದಾರೆ, ಇಬ್ರಾಹಿಮ್ನ ಕರ್ಕೊಳಕ್ಕೆ. ಆಯ್ತಪ್ಪ, ಇಬ್ರಾಹಿಮ್ನ ಬಿಟ್ಟು ಹೋದ್ರು. ಈಗ ನಿಖಿಲ್ ಕರ್ಕೊಂಡು, ನಿಖಿಲ್ ಇಲ್ಲ, ನಮ್ಮ ಹುಡುಗ ಅವನು. ನಿಖಿಲ್ ಬಗ್ಗೆ ನಾನು ಭಾಳ ಗೌರವನೂ ಇದೆ, ಪ್ರೀತಿನೂ ಇದೆ. ಈಗ ಎಂ ಪಿ ಯಾರಾಗಿರೋದು, ಪ್ರಜಲ್ ತಾನೆ. ಅಟ್ಲೀಸ್ಟ್ ಕನಿಷ್ಠ ದಿಲ್ಲಿಗೆ ಹೋಗೋರು ಪ್ರಜಲ್ಗಾದ್ರು ಎಂ ಪಿಗಾದ್ರು ಕರ್ಕೊಂಡೋಗ್ಬೇಕು ತಾನೆ, ಪ್ರಜಲ್ ಕರ್ಕೊಂಡೋಗ್ಬೇಕು ತಾನೆ. ಈಗ ಯಾರು ಎಂ ಪಿ ಆಗಿರೋದು ಈ ಪಕ್ಷದಲ್ಲಿ? ಎಂ ಪಿ ಆಗಿ ಏಕಾಏಕಿ ಒಬ್ಬನೇ ಎಂ ಪಿ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಇದ್ದಾರೆ, ಪ್ರಜಲ್ ಎಂ ಪಿ ಆಗಿದ್ದಾರೆ. ಪ್ರಜಲ್ನ ಕರ್ಕೊಂಡ್ಬೇಕಾಗಿದ್ದ ಅಮಿಷಾ ಪೆಟ್ಟಿಗೆ ಕರ್ಕೊಂಡೋಗೋರ. ಹಾಗಾಗಿ ಅವ್ರ ಪಕ್ಷದ ವಿಚಾರ ಬೇಡ, ನಮ್ಮ ಸಮಾಜದ ಬಗ್ಗೆ ಹೇಳಿ. ನಮಗೆಲ್ಲ ಒಂದು ಕಡೆ ಏನು ನೋವು ತಂದು, ಇವರೇನೋ 1 ಲಕ್ಷ 1.5 ಲಕ್ಷ ಡಿ ಕೆ ಶಿವಕುಮಾರಿಂದ ಗೆದ್ದಿದ್ರೆ ಈ ಮಾತು ಹೇಳಿದರೆ ನಾನು ಒಪ್ಕೊಳ್ತಾ ಇದ್ದೆ. ಈಗ ಬರೀ 12,000 ಓಟಲ್ಲಿ ಗೆದ್ದಿರೋದು ಕುಮಾರಸ್ವಾಮಿ ಅವರು, ಮುಸಲ್ಮಾನ್ ಒಂದು ಸೈಡ್ ಓಟ್ ಕೊಟ್ಟಿದ್ದು ಗೆದ್ದರು. ಇಲ್ಲ, ಇವರು ಕುಮಾರಸ್ವಾಮಿ ಎಲ್ಲಿ ಇರ್ತಾ ಇದ್ರು, ಫಾರೂಕ್ನ ಕರ್ಕೊಂಡೋಗ್ತಾ ಇದ್ರು ಕುಮಾರಸ್ವಾಮಿ ಅವರು. ಎಲ್ಲೋದ್ರು ಏನಂತ ಇದ್ರು, ನಾನು ಮುಖ್ಯಮಂತ್ರಿ ಆದರೆ ಉಪ ಮುಖ್ಯಮಂತ್ರಿ ಮಾಡಿ ಫಾರೂಕ್ನ ಹೋಮ್ ಮಿನಿಸ್ಟರ್ ಮಾಡಿದ್ರ ಸ್ವಾಮಿ ನೀವು ಗಾಲಿಕ್ಕೊಂಡು ಒಬ್ಬರನ್ನ ಯಾರನ್ನ ಮಾಡಿದ್ರ ನೀವು ನಿಮ್ಮ ಪಕ್ಷದಿಂದ? ಅದೇ ಕಾಂಗ್ರೆಸ್ ಪಕ್ಷದಲ್ಲಿ 2018 ನನ್ನ ನಿರೀಕ್ಷೆ ಇಟ್ಟಿಲ್ಲ, ಜನತಾದಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದೆ ನಾನು. ನನ್ನ ನಿರೀಕ್ಷೆ ಇರಲಿಲ್ಲ ನನ್ನ ಮಂತ್ರಿ ಮಾಡ್ತಾರತ್ತ. ಏ, 4 ಖಾತೆ ಕೊಟ್ಟಿದ್ರು ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಹಜ್, ವಾಕ್, ಮೈನಾರಿಟಿ, ಫುಡ್ ಆ್ಯಂಡ್ ಸಿವಿಲ್ಸ್ ಅಫೇರ್, ಕನ್ಸೂಮರ್ ಅಫೇರ್ಸ್, ಎಷ್ಟು? ಅವರೇ ಮುಖ್ಯಮಂತ್ರಿ. ಇವ್ರು ಏನು ಕೊಟ್ಟಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ? ಬರೇ ಹಚ್ಚ ವಾಫ್ ಮುಸಲ್ಮಾನ್ ಬಗ್ಗೆ ನೋಡಿ ಕಾಲೇಜಿ. ಇವ್ರು ಮುಸಲ್ಮಾನ್ ಇವ್ರ ಥರ ಬರ್ಬೇಕಂತ ಏನಕ್ಕೆ ಬರ್ಬೇಕು ಇವ್ರಿಗೆ? ಆಯಿತು, ಇಬ್ರಾಹಿಮ್ ಸಾಹಿ ಎಲ್ಲೋ ಒಂದು ಕಡೆ ಇಲ್ಲಿದ್ದರು, ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಏನಂತ ಹೇಳಿ ಕರ್ಕೊಂಡ್ರು ಅವ್ರನ್ನ, ನಾನು ನಿಮ್ಮನ್ನ ಎಮ್ ಎಲ್ ಸಿ ಮಾಡ್ತೀವಿ, ಮುಂದೆ ಏನಾರು ಒಳ್ಳೇದು ಮಾಡ್ತೀವಿ ಅಂತ. ಅವ್ರು ಇದ್ದಿದ್ದ ಅವಧಿ 3 ವರ್ಷ ಅವಧಿ, ಅವನ್ನ ಕರ್ಕೊಂಡು ಅವನ್ನ ಬಲಿ ಕೊಟ್ಬಿಟ್ರು. ಒಂದು ಕಡೆ ಫಾರೂಕ್ನ ಬಲಿ ಕೊಟ್ಟರು, ಒಂದು ಕಡೆ ಇಬ್ರಾಹಿಮ್ ಸಾಹಿಬ್ರನ್ನ ಬಲಿ ಕೊಟ್ಟರು. ಮಾಡಿದ್ರಾ? ಅದೇ ಸರ್ವಣ್ಣನ ಎಮ್ ಎಲ್ ಸಿ ಮಾಡಿದ್ರು. ಏನಕ್ಕೆ ಸಮಯ ಮುಸಲ್ಮಾನ್ ಬಗ್ಗೆ ಕಾಲೇಜ್ ಇಲ್ವಾ? ಇದೇ ದೇವೇಗೌಡರು ಇದ್ರೆ ಹಾಗೆ ಬಿಡ್ತಾ ಇದ್ರೆ. ಇದು ದೇವೇಗೌಡರು ಇತಿಹಾಸ ತಗೊಳ್ಳಿ, ಕುಮಾರಸ್ವಾಮಿ ಇತಿಹಾಸ ತಗೊಳ್ಳಿ, ದೇವೇಗೌಡರು ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ. ಹೆಮ್ಮೆಯಿಂದ ಹೇಳ್ತೀವಿ ನಾವು. ಬೇರೆ ಪಕ್ಷದಲ್ಲಿದ್ದರೂ ದೇವೇಗೌಡರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀವಿ. ಈಸ್ ಎ ಸೆಕ್ಯುಲರ್ ಲೀಡರ್ 100%. ಈಗಲೂ ಸೆಕ್ಯುಲರ್ ಅವರು ಬರೇ ಮಗನ ಒತ್ತಡಕ್ಕೆ ಈಲ್ಡ್ ಆಗಿರೋದು. ಮನ್ಸಾರ ಇಲ್ಲ ದೇವೇಗೌಡರು. ಮೊನ್ನೆ ನೋಡಿರ್ಬೋದು ನಿಮ್ಮ ಮಾಧ್ಯಮ ಪ್ರೆಸ್ ಮೀಟಲ್ಲೇ ಓಪನ್ ಆಗಿ ದೇವೇಗೌಡರು ಹೇಳ್ತಾರೆ, ನಾವು ಮೈನಾರಿಟಿಗೆ ಅಲ್ಪಸಂಖ್ಯಾತರು ಬಿಟ್ಕೊಡೋದು ಪ್ರಶ್ನೆನೇ ಇಲ್ಲ, ಅವ್ರ ಅಷ್ಟನೇಕೋಸ ಇಟ್ಟಿವಿ ಅಂತ ಕುಮಾರಸ್ವಾಮಿ ಮಧ್ಯದಲ್ಲಿ ಮಾಡ್ತಾಯಿದ್ರೆ, ಅಣ್ಣ ಬರೀ ಮೈನಾರಿಟಿ ಅಂತ ಹೇಳಬೇಡಿ ನೀವು ಎಲ್ಲರೂ ಅಂತೇಳಿ. ಏನರ್ಥ ಅದು ಅಂದರೆ, ಈ ವಯಸ್ಸಲ್ಲೂ ದೇವೇಗೌಡರಿಗೆ ಅಲ್ಪಸಂಖ್ಯಾತರ ಬಗ್ಗೆ, ಅವ್ರ ಎಲ್ಲ ಸಮಾಜದ ವರ್ಗವರ್ಗ ಬಗ್ಗೆ ದೇವೇಗೌಡರು ಕಾಲಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಇಲ್ಲ. ಕುಮಾರಸ್ವಾಮಿ ಹೇಳಿದ್ದಾರೆ ಅಲ್ಪಸಂಖ್ಯಾತರಿಂದ 6 ತಿಂಗಳಲ್ಲೇ ಸರ್ಕಾರ ಇರೋದು, ಅಲ್ಪಸಂಖ್ಯಾತರು ಏನಿದ್ರು ನಂಬಿತವನ್ನೇ ಬರಬೇಕಂತ. ಈ ಕುಮಾರಸ್ವಾಮಿ ದೇವ ನಿನ್ನೆ ಹೇಳಿದ್ದೀನಿ ನಾನು, ಇವತ್ತು ಹೇಳ್ತಾ ಇದ್ದೀನಿ, ದೇವೇಗೌಡರು ಹಿಂದೆನೂ ಸೆಕ್ಯುಲರ್ ಆಗಿದ್ದರು, ಇವತ್ತು ಸೆಕ್ಯುಲರ್ ಆಗಿದ್ದಾರೆ. ಈಸ್ ಎ ಸೆಕ್ಯುಲರ್ 100% ಸೆಕ್ಯುಲರ್ ಲೀಡರ್ ದೇವೇಗೌಡರು, 100% ಸೆಕ್ಯುಲರ್ ಲೀಡರ್ ದೇವೇಗೌಡರು. ಇವತ್ತು ಕುಮಾರಸ್ವಾಮಿ ಏನು ಹೇಳಿದ್ದಾರೆ ನಿನ್ನೆನೋ ಮೊನ್ನೆ ಮಾಧ್ಯಮದಲ್ಲಿ, ಈಗ ಶೀಘ್ರದಲ್ಲೇ ಸರ್ಕಾರ ಹೋಗ್ಬಿಡ್ತದೆ, ಸರ್ಕಾರ ಹೋದರೆ ಮುಸಲ್ಮಾನ್ ಎಲ್ಲಿ ಹೋಗಬೇಕು, ನಂತವನ್ನೇ ಬರಬೇಕಂತ.
ಇವ್ರು ಯಾವ ಮುಸಲ್ಮಾನ ದೇವೇಗೌಡರು ಕೊಟ್ಟಿದ್ದಾರೆ ರಕ್ಷಣೆ? ಈದ್ಗಾ ಮೈದಾನ ವಿಚಾರದಲ್ಲಿ, ರಿಸರ್ವೇಷನ್ ವಿಚಾರದಲ್ಲಿ ಇಲ್ಲಿ, ಬೇರೆ ಅಧಿಕಾರ ಕೊಡೋದು ವಿಚಾರದಲ್ಲಿ ದೇವೇಗೌಡರು ಕೊಟ್ಟವ್ರೆ. ಕುಮಾರಸ್ವಾಮಿ ಒಂದು ಉದಾಹರಣೆ ತೋರಿಸಿ ಯಾವ್ದಾರ ಮುಸಲ್ಮಾನಿಗೆ ರಕ್ಷಣೆ ಕೊಟ್ಟಿರೋದನ್ನ. ಉದಾಹರಣೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ನಾನು ಅವ್ರದಲ್ಲಿ ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿ ಆದೆ. ಯಾವ ಖಾತೆ ಕೊಟ್ಟಿದ್ರು ಸ್ವಾಮಿ ನನ್ನ? ಹಜ್ ಮತ್ತು ವಫ್. ನೋಡಿ ಕಾಲೇಜಿ ಎಷ್ಟಿದೆ ಮುಸಲ್ಮಾನ್ ಬಗ್ಗೆ ಅವ್ರಿಗೆ. ಕುಮಾರಸ್ವಾಮಿಗೆ ಇದೇ ದೇವೇಗೌಡರು ಇದ್ರೆ ಬಿಡ್ತಾ ಇದ್ರಾ? ಇದೇ ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ದಾರೆ, ಬಾ ಮಂತ್ರಿ ಮಾಡೋದು ಮಾಡಿದ್ಯಾ, ಅವನಿಗೆ ಯಾವ್ದಾರ ಖಾತೆ ಕೊಡು ನೀನು, ಬರೀ ಹಜ್ ವಫ್ ಕೊಟ್ಟಿದ್ಯಾ ಅಂತ. ಖಾತೆ ಕೊಟ್ಟಿಲ್ಲ 6 ತಿಂಗಳು, ನಾನಾಗಿ ನಾನು ರಾಜೀನಾಮೆ ಕೊಟ್ಟೆ. ಕಟ್ಟನೆ ಮುಸಲ್ಮಾನ ಬೇರೆ ಕಾಲೇಜಿ ಇರೋದು ಕುಮಾರಸ್ವಾಮಿಗೆ, ಆಯ್ತಾ? ಇದೇ ಇಬ್ರಾಹಿಂ ಸಾಹೇಬರು ಇದೇ ಪಕ್ಷದಲ್ಲಿದ್ದರು. 2004 ಅಧಿಕಾರ ಬಂತು, 58 ಸಿದ್ದರು, ಸಮ್ಮಿಶ್ರ ಸರ್ಕಾರ ಮಾಡಿದ್ರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಮಾಡಿದ್ರು. ಇದೇ ಇಬ್ರಾಹಿಂ ಸಾಹೇಬರು ಕೇಳ್ಕೊಂಡ್ರು ಸಹ ನನ್ನ ರಾಜ್ಯಸಭಾ ಮಾಡಿ ನನ್ನ ಅಂತ. ರಾಜ್ಯಸಭಾ ಇಬ್ರಾಹಿಂ ಸಾಹೇಬರಿಗೆ ಮಾಡಿಲ್ಲ. ಯಾರು ಮಾಡಿದ್ರು? ಎ.ಟಿ. ರಾಮಸ್ವಾಮಿ ಅಂತ ತಮಿಳ್ನಾಡಿಂದ ಕರೆಸ್ಕೊಂಡು ಮಾಡಿಕೊಂಡ್ರು. ಆವಾಗ ಮುಸಲ್ಮಾನ್ ಬಗ್ಗೆ ಕಾಲೇಜ್ ಇರಲಿಲ್ಲ ಕುಮಾರಸ್ವಾಮಿಗೆ. ಆಯಿತು, ಇವನ್ನ ಫಾರೂಕ್ ಅವ್ರನ್ನ 2 ಸತಿ ನಿಲ್ಲಿಸಿದ್ರು ಸೋಲ್ಸೋಕ್ಕೆ ರಾಜ್ಯಸಭೆಗೆ. 2 ಸತಿ ಫಾರೂಕ್ನ ಕೊಟ್ಟಿದ್ರಲ್ಲ ರಾಜ್ಯಸಭೆ ಕೊಟ್ಟಿದ್ರು. ಸೋಲೋ ಟೈಮಲ್ಲಿ ಮುಸಲ್ಮಾನ್ನ ಬಲಿಯಾಗೋದು, ಗೆಲ್ಲೋ ಟೈಮಲ್ಲಿ ಕೊಬ್ಬರಿ ರೆಡ್ಡಿನ ಮಾಡೋದು.